ಸರಿಗ ಯಶಸ್ವಿನ ಅಂತ ಪಕ್ಷ ಬಿಟ್ಟಿದ್ದಾರೆ ಅದೇ ರೀತಿ ವಲಸಿಗರೆಲ್ಲರೂ ಕೂಡ ಪಕ್ಷ ಬಿಟ್ಟು ಹೋಗ್ತಾರೆ ಸ್ವಲ್ಪ ದಿನದಲ್ಲಿ ಮೊದಲ ವಿಕೆಟ್ ಅವರು ಅಂತ ಹೇಳಿದ್ದಾರೆ ಇವತ್ತು ಇಡೀ ದೇಶ ಬುದ್ಧ ಆಗಲದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಯಾರು ಉಳ್ಕೋತಾರೆ ಹೇಳಿ ಏನು ಭರವಸೆ ಪಕ್ಷನ ಅದಕ್ಕೇನು ಭವಿಷ್ಯ ಇದೆಯಾ ಯಾರಿಗಾರ ಭವಿಷ್ಯ ಇಲ್ಲದವರು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಭವಿಷ್ಯ ಇರೋರು ಯಾರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಲ್ಲಿ ಅಧ್ಯಕ್ಷರಾಗಲಿಕ್ಕೆ ಹುಡುಕಬೇಕಾಗಿತ್ತು ಯಾರನ್ನೋ ಯಾರು ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅಧ್ಯಕ್ಷರನ್ನ ಹುಡುಕೋಕ್ಕೇನೆ ತಲಾಶೆ ಆಗ್ತಿತ್ತು ಹಾಗಾಗಿ ಇವತ್ತು ಆ ಪಕ್ಷ ತನ್ನ ತನ್ನವನ್ನು ಕಂಡಿಡ್ಕೊಳ್ಳಿಕ್ಕೆ ಪಾಪ ಪ್ರಯತ್ನ ಮಾಡ್ತಿದ್ದಾರೆ ಜನರಿಗೆ ತನ್ನ ತನ್ನವನ್ನು ಕೊಡಲಿಕ್ಕಾಗಲಿ ಜನರ ಭವಿಷ್ಯ ಕೊಡಲಿಕ್ಕಾಗಲಿ ಜನರಿಗೆ ನಾಯಕತ್ವ ಕೊಡುವಂಥ ನಾಯಕತ್ವ ಆ ಪಕ್ಷದಲ್ಲಿಲ್ಲ ಆ ಪಕ್ಷಕ್ಕೆ ಯಾವುದೂ ಭವಿಷ್ಯ ಇಲ್ಲ ಹಾಗಾಗಿ ಇಲ್ಲಿ ಭವಿಷ್ಯ ಇಲ್ಲದಂಥ ಪಕ್ಷಕ್ಕೆ ಯಾರಿರ್ತಾರೆ ಇವತ್ತು ಯಾರಿರ್ತಾರೆ ಇವತ್ತೇನಾರ ಸಿದ್ದರಾಮಯ್ಯವರು ನಾನು ಮುಖ್ಯಮಂತ್ರಿ ಆಗಲ್ಲ ಅಂದರೆ ಉಳ್ಕೋತಾರಾ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲ್ಲ ಉಳ್ಕೋತಾರಾ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲ್ಲ ಉಳ್ಕೋತಾರಾ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಉಳ್ಕೋತಾರಾ ಕಾಗೆ ಕಾಲು ಕಿತ್ಕೊಂಡು ಓಟ ಹಾಗಾಗಿ ನೋಡಿ ನಾಗೇಶ್ ಅವರು ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅದು ಯಾರು ಪ್ರಭಾವಿ ಯಾವುದು ಚುನಾವಣೆ ಹೇಳುತ್ತೆ ಯಾರು ಪ್ರಭಾವಿ ಯಾರು ಏನು ಎತ್ತ ನಾನು ಹೇಳಲ್ಲ ಜನ ಹೇಳ್ತಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿರೋದಲ್ಲ ಒಂದು ವ್ಯಕ್ತಿ ತನ್ನ ಅವಕಾಶಕ್ಕಾಗಿ ಜನರಿಗೋಸ್ಕರ ಅವರು ಪ್ರಯತ್ನ ಮಾಡ್ತಿರೋದಲ್ಲ ನಾನು ಹೆಂಗೆ ಸೀಟ್ ಹಾಕ್ಕೊಳ್ಳೋಣ ನಾನು ಹೆಂಗೆ ಮುಖ್ಯಮಂತ್ರಿ ಆಗೋಣ ಅಂತ ವ್ಯಕ್ತಿಗಳು ತಮ್ಮ ಪಕ್ಷಕ್ಕೆ ನಿಯತ್ತಿಲ್ಲ ತಮಗೇ ನಿಯತ್ತು ಆ ನಾಯಕರುಗಳು ತಮ್ಮ ಸೀಟಿಗಾಗಿ ಹೊಡೆದಾಟ ತಮ್ಮ ಸೀಟಿಗಾಗಿ ಹೇಳಿ ಮುಕ್ತವಾಗಿ ಹೇಳಿ ಅಷ್ಟು ಜನ ನಾಯಕರು ಹೇಳಿ ಹೇಳಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬದ್ಧರಾಗಿದ್ದೀವಿ ನಮ್ಮ ಪಕ್ಷದಲ್ಲಿ ಕೇಳಿ ನಮ್ಮ ಪಕ್ಷವೇ ಎಲ್ಲವೂ ನಮಗೆ ಸರ್ವಸ್ವ ನಮ್ಮ ಪಕ್ಷ ಈ ರೀತಿ ಹೇಳಿ ಅವರು ಅವರಲ್ಲಿ ನೋಡಿ ಎಲ್ಲ ನಾಯಕರುಗಳು ಓಟ 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 ನನ್ನ ನಡಿಗೆ ಎಲ್ಲಿಗೆ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಕಡೆ ನನ್ನ ನಡಿಗೆ ಎಲ್ಲಿಗೆ ಅಂದರೆ ಪಕ್ಷದ ಕಡೆ ಅಲ್ಲ ಇಂಥ ಒಂದು ಯಾವ ಗೆಲ್ತಾರ್ರಿ ನಾವು ನೋಡಿದ್ವಿ ಯಾವ ಏನೂ ಆಗಲ್ಲ ನೋಡಿ ಇಲ್ಲೇ ಬರ್ಕೊಡ್ತೀನಿ ಇವತ್ತು ನಾನು ಇಲ್ಲಿ ನಿಂತೀನಿ ನಿಮ್ಮ ಮುಂದೆ ಯಾವ ಕಾರಣದಲ್ಲೂ ನೀವು BJP ಸರ್ಕಾರ ಬಿಟ್ಟರೆ ಯಾರು ಯಾವ ಸರ್ಕಾರನು ಜನರ ಆಶೀರ್ವಾದ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಜನರ ಪಕ್ಷ ಜನರ ಸರ್ಕಾರ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಪ್ರಸ್ತುತ ಯಾವ ಕಾರಣದಲ್ಲೂ ಬರ್ದೇನೆ ಇಷ್ಟ ಆಸೆ ಬರ್ದೇನೆ ಇಷ್ಟ ಆಸೆ ಬರ್ದೇನೆ ಇಷ್ಟ ಆಸೆ ಹೇಳಿ ಮಾಡೋಣ ಯಾರು ಮುಖ್ಯಮಂತ್ರಿ ಯಾರನ್ನು ಮಾಡ್ತೀನಿ ಅಂತ ಹೇಳ್ಬಿಡ್ಲಿ ನೋಡೋಣ ಈಗ ಇದಾರಲ್ಲ ಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿ ಇದಾರಲ್ಲಪ್ಪ ಇಲ್ಲೆಲ್ಲೂ ಸೀಟ್ ಖಾಲಿ ಇಲ್ಲ ಈಗ ಇದು ಮುಖ್ಯಮಂತ್ರಿ ಇದಾಗ ಅದ್ರ ಪ್ರಶ್ನೆ ಎಲ್ಲಿ ಉದ್ಭವ ಆಗುತ್ತೆ ಚುನಾವಣೆಯಲ್ಲಿ ನಮ್ಮ ನಿಯತ್ತು ನಮ್ಮ ಪಕ್ಷಕ್ಕೆ ನಮಗೆ ಸ್ಥಾನಕ್ಕಲ್ಲ ನಮ್ಮ ನಿಯತ್ತು ನಮ್ಮ ಪಕ್ಷಕ್ಕೆ ಅಷ್ಟೇ ಖಂಡಿತ ಅವ್ರು ನಮ್ಮ ನಾಯಕರು ಜನಪ್ರಿಯರು ಜನಪ್ರಿಯರು ಆಗ್ತಾ ಇರುತ್ತೆ ಜನ ಬಯಸಿದಂಗೆ ನಾವು ಮಾಡ್ತಾ ಇರಬೇಕಲ್ಲ ಜನ ಎದುರು ನೋಡ್ತಾರೆ ಯೋಗಿ ಆದಿತ್ಯನಾಥರು ಭಾಳಷ್ಟು ಎದುರು ನೋಡ್ತಾರೆ ಭಾಳಷ್ಟು ಗೌರವ ಅಭಿಮಾನ ವಿಶ್ವಾಸ ಅವರ ಕಾರ್ಯಶೈಲಿ ಅವರ ನಾಯಕತ್ವಕ್ಕೆ ಅಪಾರವಾಗಿರುವಂಥ ಬೆಂಬಲ ಇದೆ ಗೌರವ ಇದೆ ಹಾಗಾಗಿ ಜನರಿಗೆ ಯೋಗಿ ಆದಿತ್ಯನಾಥ್ ನೋಡ್ರಿ ಯೋಗಿ 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 ಇರ್ತಾರೆ ಮೋದಿ ಅವ್ರು ನೋಡ್ರಿ ಮೋದಿ 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 ಆಗಿರ್ತದೆ ಅಮಿತ್ ಶಾ ಅವ್ರನ್ನ ಯಾರು JDS ಕಾಂಗ್ರೆಸ್ನಿಂದ ಬರೋರಿದ್ದಾರೆ ಖಂಡಿತ ಇವತ್ತು ಯಾರು ಬರೋರು ಬರ್ತಾರೆ ಅವ್ರಿಗೆ ಸ್ವಾಗತ ಇದೆ ನಮ್ಮ ಪಕ್ಷ ನಮ್ಮ ಪಕ್ಷದ ಶಕ್ತಿ ಆಧಾರಿತವಾಗಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸದ ಆಧಾರಿತವಾಗಿ ಮಾಡ್ತೀವಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ನಾಯಕತ್ವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ